ಡಾಕ್ಟರ್ ರಾಜ್ಕುಮಾರ್ ಅವರು ಈ ನಿಲ್ವಾದ ಮೇಲೆ ಅವ್ರು ಬಳಸ್ತಾ ಇದ್ದಂತಹ ವಸ್ತುಗಳು ಈಗೆಲ್ಲಿವೆ? ಬಹುಶಃ ಈ ಒಂದು ಪ್ರಶ್ನೆ ಅಥವಾ ಈ ಒಂದು ಕುತೂಹಲ ಅಭಿಮಾನಿಗಳೆಲ್ಲರಲ್ಲೂ ಕೂಡ ಮನೆ ಮಾಡಿರುತ್ತೆ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ, ಅದರಲ್ಲೂ ಕೂಡ ಮನಸ್ಸಿನಿಂದ ಒಳ್ಳೆಯ ವ್ಯಕ್ತಿ ದೂರವಾದಾಗ ಮತ್ತು ಅವರು ಜನರ ನಡುವೆ ಬೀರಿರುವಂತಹ ನೆನಪು ನಮ್ಮನ್ನು ಅವರ ವಸ್ತುಗಳ ಬಗ್ಗೆ ಕುತೂಹಲಿಗಳನ್ನಾಗಿ ಮಾಡುವಲ್ಲಿ ಸಹಕಾರಿಯಾಗ್ತವೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದಾಗ ಮಳೆ ಬಂದಿತ್ತಂತೆ, ಜೋರು ಮಳೆ. ಆಗಲೇ ನಿರಂತರವಾದ 2-3 ದಿನದ ಮಳೆಯನ್ನು ನೋಡಿದ ಜನರು, ಒಂದು ಮಗು ಹುಟ್ಟಿದ ಮೇಲೆ ಹೀಗಾಯ್ತಂತೆ, ಆ ಮಗುನ ನಾವು ನೋಡಬೇಕು ಅಂತ ಎತ್ತಿನ ಗಾಡಿ ಕಟ್ಕೊಂಡು ದೂರದ ಊರುಗಳಿಂದ ಬಂದದ್ದು ವಿಶೇಷ. ಅಂದರೆ ಹುಟ್ಟುವಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವರು ದೇವತಾ ಮನುಷ್ಯರಾಗಿದ್ರಾ ಅನ್ನೋ ಪ್ರಶ್ನೆ ಬರುತ್ತೆ. ಈ ಒಂದು ವಿಚಾರದಲ್ಲಿ ರಾಘಣ್ಣ ಕೂಡ ಸ್ಪಷ್ಟನೆ ಕೊಡ್ತಾರೆ, ಅಪ್ಪಾಜಿ ಹುಟ್ಟಿದಾಗ ಇಂಥದ್ದೊಂದು ಗಳಿಗೆ ಎದುರಾಗಿತ್ತಂತೆ ಅನ್ನೋ ಮಾತನ್ನ ಅವರು ಕೂಡ ಹೇಳ್ತಾರೆ. ಇನ್ನೂ ಮುಂದುವರೆದು ಮಾತನಾಡುವಂತಹ ರಾಘವೇಂದ್ರ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ಜೀವನದಲ್ಲಿ ನಾವು ನೋಡಿರದಂತಹ, ಕೇಳಿರದಂತಹ ಅಥವಾ ಅವರ ಬದುಕಿನಲ್ಲಿ ನಾವು ಕೇಳಿರದಂತಹ ವಿಚಾರಗಳನ್ನು ಕೂಡ ಸ್ಪಷ್ಟಪಡಿಸ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದಾಗ ಮಗುವಿಗೆ ಏನಂತ ಹೆಸರಿಡೋದು? ತಂದೆ ಪುಟ್ಟಸ್ವಾಮಯ್ಯ ಅವರು ಅರ್ಚಕರ ಬಳಿ ಹೋದಾಗ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ, ನೋಡಿ ಮಗು ಹುಟ್ಟಿದ್ರೆ ಸೂತಕ ಅಂತಾರೆ, ಆದರೆ ನನಗೆ ಯಾಕೋ ಇದು ಸೂತಕದ ರೀತಿ ಕಾಣಿಸ್ತಾ ಇಲ್ಲ, ಯಾವುದೋ ಒಂದು ಬದಲಾವಣೆಯಾಗುವಂತಹ ಮುನ್ಸೂಚನೆ ಅಂತ ಅನ್ನಿಸ್ತಾ ಇದೆ, ಹೀಗಾಗಿ ನಾನು ಒಂದು ಹೂವನ್ನು ಕೊಡ್ತೀನಿ, ಆ ಹೂವನ್ನು ಮಗುವಿನ ಬಳಿ ಇಡಿ ಅಂತ ಹೇಳ್ತಾರಂತೆ. ಅಂದರೆ ಅಲ್ಲಿಂದಲೇ ಅಣ್ಣವರ ಒಂದು ಮನೋಭಾವ, ಸ್ವಭಾವ ಹಾಗೂ ಮೂಲ ತಳಹದಿ ಅಲ್ಲಿಂದಲೇ ರೂಪುಗೊಳ್ತು ಅನ್ನೋದು ವಿಶೇಷ. ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳಬೇಕು. ತಮ್ಮ ಬದುಕಿನುದ್ದಕ್ಕೂ ಕೂಡ ಅತ್ಯಂತ ಸರಳವಾಗಿ ವಿನಯವಾಗಿ ಬದುಕಿದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತಿಗೂ ದುಬಾರಿ ವಸ್ತುಗಳನ್ನು ಬಳಸ್ತಾ ಇರಲಿಲ್ಲ, ದುಬಾರಿ ಕಾರುಗಳಲ್ಲಿ ಓಡಾಡ್ತಾ ಇರಲಿಲ್ಲ. ಅವರ ಹಾಕ್ಕೊಳ್ತಾ ಇರುವಂತಹ ಬಟ್ಟೆ ಇರಬಹುದು, ಶೂ ಇರಬಹುದು ಅಥವಾ ಅವರ ವೇಷಭೂಷಣ ಏನೇ ಇದ್ದರೂ ಕೂಡ ಅವರು ಬಳಸ್ತಾ ಇದ್ದಂತಹ ವಸ್ತುಗಳು ಎಲ್ಲವೂ ಅತ್ಯಂತ ಕಡಿಮೆ ಬೆಲೆಯವು. ಯಾಕಂದರೆ ಪ್ರತಿಯೊಂದು ರೂಪಾಯಿಗೂ ಕೂಡ ಬೆಲೆ ಇದೆ ಮತ್ತು ಆ ರೂಪಾಯಿಯನ್ನು ವ್ಯರ್ಥವಾಗಿ ಖರ್ಚು ಮಾಡಬಾರ್ದು ಅನ್ನೋದು ಅಣ್ಣವರ ಮನೋಭಿಪ್ರಾಯವಾಗಿತ್ತು. ಹೀಗಾಗಿಯೇ ಯಾವತ್ತಿಗೂ ಅವರು 100-150 ರೂಪಾಯಿಗಳನ್ನು ಮೀರಿದಂತಹ ಚಪ್ಪಲಿಯನ್ನು ಅವರು ಪಡ್ಕೊಳ್ತಾ ಇರಲಿಲ್ಲ ಅಥವಾ ತಗೊಳ್ತಾ ಇರಲಿಲ್ಲ. ಒಮ್ಮೆ ಹೀಗೆ ಆಗಿತ್ತು, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಶೂಗಳಂದರೆ ತುಂಬಾ ಇಷ್ಟ, ಹೀಗಾಗಿ ಅವರು ಒಮ್ಮೆ 10,000 ರೂಪಾಯಿ ಕೊಟ್ಟು ಒಂದು ಶೂವನ್ನು ಖರೀದಿಸಿದರು. ಅದನ್ನು ನೋಡಿದಂತಹ ಅಣ್ಣವರು ಹೇಳಿದ್ದು, ಕಂದ ನೀನು 10,000 ಅಲ್ಲ, ಎಷ್ಟೇ ಸಾವಿರವಾದರೂ ಕೂಡ ಆ ಒಂದು ಶೂವನ್ನು ಮನೆ ಒಳಗೆ ನಾವು ಇಟ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂದಮೇಲೆ ಅದಕ್ಕೆ ಯಾಕೆ ಅಷ್ಟೊಂದು ದುಡ್ಡನ್ನು ಕೊಟ್ಟು ವ್ಯರ್ಥ ಮಾಡ್ತೀಯಾ, ಈ ಪ್ರಶ್ನೆಯನ್ನು ಕೇಳೋರು. ಅವರು ತುಂಬ ಇಷ್ಟಪಡ್ತಾ ಇದ್ದಂತಹ ಕಾರು ಸ್ಯಾಂಟ್ರೋ ಕಾರು. ಸ್ಯಾಂಟ್ರೋ ಕಾರನ್ನು ಯಾಕೆ ಅವರು ಇಷ್ಟಪಡ್ತಾ ಇದ್ರು ಅಂದರೆ, ಕೊನೆಯ ದಿನಗಳಲ್ಲಿ ಅವರಿಗೆ ಮಂಡಿ ನೋವು ಮತ್ತು ಸೊಂಟ ನೋವಿನ ಸಮಸ್ಯೆ ಅವರಿಗೆ ಹೆಚ್ಚಿತ್ತು. ಅದರಲ್ಲೂ ಅಪಹರಣವಾದ ನಂತರ, ಕಿಡ್ನ್ಯಾಪ್ ಮಾಡಿದ ನಂತರ ವೀರಪ್ಪನವರ ಜೊತೆ ಕಾಡಿನಲ್ಲಿದ್ದಾಗ 108 ದಿನಗಳ ಆ ಒಂದು ಯಾತನೆ ಅವರನ್ನು ಮತ್ತಷ್ಟು ಹಣ್ಣಾಗಿಸಿದ್ದು ಸತ್ಯ. ಹೀಗಾಗಿ ಆನಂತರವಾಗಿ ಅವರು ಎದ್ದೇಳೋದಕ್ಕೆ ಕೂರೋದಕ್ಕೆ ಸರಿಯಾದಂತಹ ಕಾರು ಸ್ಯಾಂಟ್ರೋ ಆಗಿತ್ತು, ಅಲ್ಲಿ ಆರಾಮದಾಯಕವಾಗಿತ್ತು. ಪುನೀತ್ ರಾಜ್ಕುಮಾರ್ ಅವರು ಒಮ್ಮೆ ಹೊಸ ಕಾರನ್ನೇ ಬುಕ್ ಮಾಡ್ತೀನಿ, ದೊಡ್ಡ ಕಾರನ್ನೇ ಬುಕ್ ಮಾಡ್ತೀನಿ ಅಂದಾಗ ಅಣ್ಣವರು ಹೇಳಿದ್ದು, ನೀನು ಕೊಡಿಸುವಂತಹ ಕಾರು ಅಥವಾ ನೀನು ತರುವಂತಹ ಕಾರು ನನಗೆ 1-2 ಕಿಲೋಮೀಟರ್ ವೇಗದಲ್ಲಿ ಹೋಗೋದಕ್ಕೆ ಸಹಾಯ ಮಾಡಬಹುದೇನೋ, ಆದರೆ ಎಲ್ಲವೂ ಕೂಡ ಒಂದೇ ಅಲ್ವೇ, ಇದಕ್ಕೆ ಕೊಡೋ ದುಡ್ಡು ಅದಕ್ಕೆ ಕೊಡೋ ದುಡ್ಡು ಭಿನ್ನವಾಗಿರಬಹುದು ಅಥವಾ ಹೆಚ್ಚಿನದಾಗಿರಬಹುದು, ಆದರೆ ನಮ್ಮ ಹತ್ರ ದುಡ್ಡಿದೆ ಅಂತ ಹಾಗೆ ವ್ಯರ್ಥ ಮಾಡಬಾರ್ದು, ಬೇಡ ಸುಮ್ಮನಿರು ಅಂತ ಹೇಳಿದ್ರಂತೆ. ಇಷ್ಟೆಲ್ಲ ಹೇಳಿದಂತಹ ರಾಘವೇಂದ್ರ ರಾಜ್ಕುಮಾರ್ ಅವರು ಈಗಲೂ ಕೂಡ ಅಪ್ಪಾಜಿ ಬಳಸ್ತಾ ಇದ್ದಂತಹ ಎಲ್ಲ ವಸ್ತುಗಳು ನಮ್ಮಲ್ಲೇ ಇವೆ, ಅವರು ಹಾಕಿಕೊಳ್ತಿದ್ದಂತಹ ಶೂ ಬಟ್ಟೆ ಎಲ್ಲ ವಸ್ತುಗಳನ್ನು ಕೂಡ ನಾವು ಹಾಗೇ ಕಾಪಾಡಿಕೊಂಡಿದ್ದೀವಿ, ಅವರು ನಮ್ಮಿಂದ ದೂರವಾದಾಗ ಧರಿಸಿದಂತಹ ಬಟ್ಟೆಯೂ ಕೂಡ ನಾವು ಯಾವುದೇ ರೀತಿ ಒಗೆಯದೆ ಹಾಗೇ ಇಟ್ಟಿದ್ದೀವಿ. ಇಲ್ಲಿವರೆಗೂ ಅದು ವಾಸನೆಯನ್ನಾಗಲಿ ಅಥವಾ ಬೇರೆ ರೀತಿಯಲ್ಲಿ ಯಾವತ್ತಿಗೂ ನಮ್ಗೆ ಅನಿಸಿಲ್ಲ ಆ ಬಟ್ಟೆ ಅಷ್ಟೇ ಶುಭ್ರವಾಗಿದೆ, ಬಹುಶಃ ನಮ್ಮ ತಂದೆಯವರು ಕೂಡ ಹಾಗೆ ಬದುಕಿದ್ದು ಇದಕ್ಕೆ ಕಾರಣವಿರಬಹುದೇನೋ. ಹೀಗೆ ರಾಘವೇಂದ್ರ ರಾಜ್ಕುಮಾರ್ ಅವರು ಹೇಳಬೇಕಾದ್ರೆ ಅಣ್ಣವರ ಮೇಲಿದ್ದಂತಹ ಗೌರವ, ಅವರ ಸರಳತೆ ಮತ್ತು ವಿನಯತೆ ಕಂಡು ಮನಸ್ಸು ಹರ್ಷೋಲ್ಲಾಸದಿಂದ ಪುಟಿದೇಳೋದು ಸತ್ಯ.